ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಈ ವಾರ ಅಂಬಾನಿ ಪುತ್ರ ಬಿಡುಗಡೆ. ವಿಎಸ್ಪಿಎಸ್ ಮೂವೀಸ್ ಲಾಂಛನದಲ್ಲಿ ಕೆಎನ್ ವೆಂಕಟೇಶ್ ನಿರ್ಮಿಸಿರುವ ಅಂಬಾನಿ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ನೀಡಿದೆ. ಚಿತ್ರವು ರಾಜ್ಯಾದ್ಯಂತ ಈ ವಾರ ಬಿಡುಗಡೆಯಾಗುತ್ತಿದ್ದು ದೊರೆರಾಜ್ ಕೆಜಿ ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ. ಸುಪ್ರೀಂ, ಆಶಾ, ಕಾವ್ಯ, ಮಿಮಿಕ್ರಿ, ಗೋಪಿ ಮುಂತಾದವರು ತಾರಾಗಣದಲ್ಲಿದ್ದಾರೆ. 5 ಹಾಡುಗಳಿರುವ ಈ ಚಿತ್ರ ಕೆಲವು ನೈಜ ಘಟನೆಗಳ ಆಧಾರಗೊಂಡಿದ್ದು ಲವ್ ಸೆಂಟಿಮೆಂಟ್ ಕಥಾವಸ್ತುವಾಗಿದೆ. 5 ಅಡಿ 7 ಅಂಗುಲ ಈ ವಾರ ಬಿಡುಗಡೆ. ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ ಲಾಂಛನದಲ್ಲಿ 5 ಅಡಿ 7 ಅಂಗುಲ ಚಿತ್ರಕ್ಕೆ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ನಂದಳಿಕೆ ನಿತ್ಯಾನಂದ ಪ್ರಭು. ಇದು ಇವರ ಪ್ರಥಮ ಚಿತ್ರವಾಗಿದ್ದು ಈ ವಾರ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಕಥಾವಸ್ತುವುಳ್ಳ ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯು ಯುಎ ಸರ್ಟಿಫಿಕೇಟ್ ನೀಡಿದೆ. ರಾಸಿಕ್ ಕುಮಾರ್, ಭುವನ್, ಅತಿಥಿ, ವೀಣಾ ಸುಂದರ್, ಸತ್ಯನಾಥ್, ಪ್ರಣವ್ ಮೂರ್ತಿ, ಚಕ್ರವರ್ತಿ ಮೊದಲಾದವರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅಭಿನಯದ ಲೋಕಲ್ ಟ್ರೈನ್ ಮಾಸಾಂತ್ಯಕ್ಕೆ ತೆರೆಗೆ. ಸಂಜನಾ ಸಿನಿ ಆರ್ಟ್ಸ್ ಲಾಂಛನದಲ್ಲಿ ಎಸ್ಎಚ್ ವಾಲ್ಕೆ ಅವರು ನಿರ್ಮಿಸಿರುವ ಲೋಕಲ್ ಟ್ರೈನ್ ಚಿತ್ರ ಈ ತಿಂಗಳ ಕೊನೆಗೆ ತೆರೆಗೆ ಬರ್ತಿದೆ. ಡಾರ್ಲಿಂಗ್ ಕೃಷ್ಣ ಈ ಚಿತ್ರದ ನಾಯಕರಾಗಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ತೆರೆ ಕಂಡ ಕೃಷ್ಣ ಅವರ ಲವ್ ಮೋಕ್ಟೇಲ್ ಚಿತ್ರ ಕೂಡ ಯಶಸ್ಸು ಕಂಡಿತ್ತು. ಇನ್ನು ಲೋಕಲ್ ಟ್ರೈನ್ ಚಿತ್ರದ ಬಿಡುಗಡೆಗೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಸುಚೇಂದ್ರ ಪ್ರಸಾದ್, ಸಾಧು ಕೋಕಿಲ, ಚಿ ಗುರುದತ್, ಮೈಸೂರು ಗೋಪಿ ಮೊದಲಾದವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. 5 ಹಾಡುಗಳಿರುವ ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ. ನಿರ್ಮಾಪಕ ಎಸ್ಎಚ್ ವಾಲ್ಕೆ ಅವರು ಕಥೆ ಬರೆದಿದ್ದು ರುದ್ರಮುನಿ ನಿರ್ದೇಶನ ಮಾಡಿದ್ದಾರೆ. ಅರ್ಜುನ್ ರೆಡ್ಡಿ ಮೂಲಕ ಮಿಂಚಿದ್ದ ತೆಲುಗಿನ ವಿಜಯ್ ದೇವರಕೊಂಡ ಅದರ ಬೆನ್ನಿನಲ್ಲಿಯೇ ಗೀತ ಗೋವಿಂದಂನಲ್ಲಿಯೂ ಯಶಸ್ಸಿನಲ್ಲಿ ತೇಲಾಡಿದ್ರು. ಆದ್ರೆ ನೋಟ, ಡಿಯರ್ ಕಾಮ್ರೇಡ್ ಚಿತ್ರಗಳು ನಿರೀಕ್ಷಿತ ಮಟ್ಟವನ್ನ ತಲುಪುವಲ್ಲಿ ವಿಫಲವಾಗಿದ್ವು. ಈಗ ವರ್ಲ್ಡ್ ಫೇಮಸ್ ಲವರ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಶೋಚನೀಯ ಸೋಲು ಕಂಡಿದೆ. ಹೀಗೆ ಕೆಲವೇ ವರ್ಷಗಳಲ್ಲಿ ಗೆಲುವಿನ ಉತ್ತುಂಗಕ್ಕೇರಿದಂತೆಯೇ ವಿಜಯ್ ದೇವರಕೊಂಡ ಸೋಲಿನ ಪಾತಾಳವನ್ನು ಕಂಡಿದ್ದಾರೆ. ಹೀಗಿದ್ದರೂ ತಮ್ಮ ಮುಂದಿನ ಸಿನಿಮಾದಲ್ಲಿ ನಟಿಸಲು ವಿಜಯ್ ದೇವರಕೊಂಡಗೆ ಕರಣ್ ಜೋಹರ್ 100 ಕೋಟಿ ಆಫರ್ ಅನ್ನ ಇತ್ತೀಚೆಗೆ ನೀಡಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಆದ್ರೆ ವಿಜಯ್ ಅದಕ್ಕೆ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ ಎಂಬ ಗಾಳಿ ಸುದ್ದಿ ಕೂಡ ಇದೆ. ಮಾಲಿವುಡ್ ಡೆಡ್, ಕೊರೋನಾ ವೈರಸ್ ಅಟ್ಟಹಾಸ ಮೆರೆಯುತ್ತಿದೆ. ಕೊರೋನಾ ವೈರಸ್ ಭಾರತಕ್ಕೂ ಎಂಟ್ರಿ ಕೊಟ್ಟಿದೆ. ಈಗ ಬೆಂಗಳೂರಿನಲ್ಲಿಯೂ 4 ಜನರಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ವೇಗವಾಗಿ ಹಬ್ಬುತ್ತಿರುವ ಕೊರೋನಾ ವೈರಸ್ ಪರಿಣಾಮ ಹಲವು ಕಡೆ ಶಾಲಾ, ಕಾಲೇಜ್, ಐಟಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೇರಳದಲ್ಲಿ ಚಿತ್ರಮಂದಿರಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. March 11 to March 31 ಕೇರಳದಲ್ಲಿ ಚಿತ್ರಮಂದಿರಗಳನ್ನು ಬಂದ್ ಮಾಡಲಾಗಿದೆ. ಮಲಯಾಳಂ ಸಿನಿಮಾ ಒಕ್ಕೂಟ ಈ ನಿರ್ಧಾರ ತೆಗೆದುಕೊಂಡಿದೆ. ಉಸಿರು ಕೊಟ್ಟ ಮೆಗಾಸ್ಟಾರ್. ತೆಲುಗು ಚಿತ್ರರಂಗದಲ್ಲಿ ಸರಿಸುಮಾರು 30 ವರ್ಷಕ್ಕೂ ಅಧಿಕ ಕಾಲ ವಿವಿಧ ಪಾತ್ರಗಳಲ್ಲಿ ರಂಜಿಸಿದ್ದ ಹಿರಿಯ ನಟ ಇತ್ತೀಚೆಗೆ ಅಶ್ಲೀಲ ಸಂಭಾಷಣೆ ಆಡಿಯೋ ಪ್ರಕರಣದಲ್ಲಿ ಸಿಲುಕಿ ನಲುಗಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನ ನಿರ್ವಹಣೆಯ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಮುಖ್ಯಸ್ಥ ನಿರ್ದೇಶಕ ಹುದ್ದೆಯಿಂದ ಅನಿವಾರ್ಯವಾಗಿ ಕೆಳಗಿಳಿದ ಬಳಿಕ ಬಲಿರೆಡ್ಡಿ ಪೃಥ್ವಿರಾಜ್ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ರಂತೆ. ನನ್ನನ್ನು ವಿನಾಕಾರಣ ಟಿಟಿಡಿಯಿಂದ ದೂರವಿಡಲಾಗಿದೆ, ಇದರಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಅಡಗಿದೆ ಎಂದಿರುವ ಪೃಥ್ವಿ, ನಾನು ಇಂದು ಆತ್ಮಹತ್ಯೆ ಮಾಡಿಕೊಳ್ಳದೆ ಉಳಿದುಕೊಳ್ಳಲು ಮೆಗಾಸ್ಟಾರ್ ಚಿರಂಜೀವಿ ಕಾರಣ ಎಂದು ಟಿವಿ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ರಾಯಭಾರಿ ಪುನೀತ್ ರಾಜ್ಕುಮಾರ್, ಮುಖ್ಯಮಂತ್ರಿ ಬಂದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆಂಬ ಅಪವಾದ ಹೊತ್ತುಕೊಂಡಿದ್ದ ಚಾಮರಾಜನಗರದ ರೂಪರೇಷೆಗಳನ್ನು ಬದಲಾಯಿಸಲು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಯಭಾರಿಯಾಗಿದ್ದಾರೆ. ರಾಯಭಾರಿಯಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಮಾಡಿದ್ದ ಮನವಿಗೆ ಪುನೀತ್ ರಾಜ್ಕುಮಾರ್ ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ತವರು ಜಿಲ್ಲೆಯು ಚಾಮರಾಜನಗರವಾಗಿದ್ದು ತಮ್ಮ ಇಳಿ ವಯಸ್ಸಿನಲ್ಲಿ ತಾಳವಾಡಿಯ ತಮ್ಮ ತೋಟದ ಮನೆಯಲ್ಲಿ ಕಳೆಯಬೇಕೆಂಬ ಮಹದಾಸೆ ಹೊಂದಿದ್ದರು. ಈಗ ಅವರ ಮಗ ಪುನೀತ್ ರಾಜ್ಕುಮಾರ್ ಜಿಲ್ಲೆಯ ರಾಜಭಾರಿಯಾಗುತ್ತಿರುವುದರಿಂದ ನಗರಕ್ಕೆ ಮತ್ತಷ್ಟು ಚಾರ್ ಬರುವ ನಿರೀಕ್ಷೆ ಇದೆ. ಬಾಕ್ಸ್ ಆಫೀಸ್ ಕ್ಲಾಶ್, ಯಶ್ ಹೇಳಿದ್ದೇನು.
ಭಾರತೀಯ ಚಿತ್ರರಂಗದ ಬಹು ನಿರೀಕ್ಷೆಯ ಎರಡು ಸಿನಿಮಾಗಳ ನಡುವೆ ಈ ಬಾರಿ ಭಾರಿ ಫೈಟ್ ನಡೆಯಲಿದೆ ಎನ್ನುವ ಊಹಾಪೋಹಗಳಿಗೆ ಈಗ ತೆರೆ ಬೀದಿದೆ. ಖ ಖ ಖ ಸಿನಿಮಾದ ಜೊತೆಗೆ ಕೆಜಿಎಫ್ ಟು ಕ್ಲಾಶ್ ಆಗುತ್ತದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿದ್ದವು. ಆದರೆ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಟ ಯಶ್ ಇದೆಲ್ಲ ಸುಳ್ಳು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಯಶ್, ಈ ಬಗ್ಗೆ ಈಗಾಗಲೇ ಮಾತನಾಡಿದ್ದೇವೆ, ಎರಡು ಸಿನಿಮಾಗಳ ಬಾಲಿವುಡ್ ರೈಟ್ಸ್ ಅನ್ನ ಅನಿಲ್ ತದಾನಿ ತೆಗೆದುಕೊಂಡಿದ್ದಾರೆ, ಚರ್ಚೆ ಮಾಡಿಯೇ ರಿಲೀಸ್ ಮಾಡುವುದು. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಟಾಪ್ ಲೆವೆಲ್ನಲ್ಲಿ ಈ ತರ ಎಲ್ಲ ಇರುವುದಿಲ್ಲ ಎಂದು ಹೇಳಿದ್ದಾರೆ. ನಿರ್ಮಾಪಕರ ಬೆನ್ನಿಗೆ ನಿಂತ ನಿರ್ದೇಶಕರ ಸಂಘ. ಟೇಶಿ ವೆಂಕಟೇಶ್ ನೇತೃತ್ವದಲ್ಲಿ ಡೈರೆಕ್ಟರ್ ಫಿಲಂ ಬಜಾರ್ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಹೊಸದಾದ ಅಲೆ ಸೃಷ್ಟಿಸಿದೆ. ಚಿತ್ರರಂಗದ ನಿರ್ದೇಶಕ ಮತ್ತು ನಿರ್ಮಾಪಕರ ಏಳಿಗೆಯನ್ನ ಇಟ್ಟುಕೊಂಡು ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಯಾಂಡಲ್ವುಡ್ನಲ್ಲಿ ಡೈರೆಕ್ಟರ್ ಫಿಲಂ ಬಜಾರ್ ಎನ್ನುವ ಸಿನಿಮಾ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಟ್ಟಿದೆ. 40ಕ್ಕೂ ಹೆಚ್ಚು ಸಿನಿಮಾ ಬಯ್ಯರ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳಿಗೆ ವಿಶೇಷವಾದ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಟ್ಟಿದೆ. ಪ್ರತಿ 4 ತಿಂಗಳಿಗೊಮ್ಮೆ ಈ ಬಜಾರ್ ನಡೆಯಲಿದ್ದು ಕನ್ನಡ ಸಿನಿಮಾಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಲಾಗಿದೆ ಎಂದು ನಿರ್ದೇಶಕ ಮತ್ತು ಸಂಘದ ಅಧ್ಯಕ್ಷರಾದ ಟೇಶಿ ವೆಂಕಟೇಶ್ ಹೇಳಿದರು. ಈ ವಾರ ತೆರೆಗೆ ಶಿವಾರ್ಜುನ. ನಿಶ್ಚಿತ್ ಕಂಬೈನ್ಸ್ ಲಾಂಛನದಲ್ಲಿ ಎಂಬಿ ಮಂಜುಳಾ ಶಿವಾರ್ಜುನ್ ಅವರು ನಿರ್ಮಿಸಿರುವ, ಚಿರಂಜೀವಿ ಸರ್ಜಾ ನಾಯಕರಾಗಿ ನಟಿಸಿರುವ ಶಿವಾರ್ಜುನ ಚಿತ್ರ ಈ ವಾರ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ. ಶಿವತೇಜಸ್ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರಕ್ಕೆ ಎಚ್ ಸಿ ವೇಣು ಅವರ ಛಾಯಾಗ್ರಹಣವಿದೆ. ಸುರಾಗ್ ಸಂಗೀತ ನಿರ್ದೇಶನ, ಸಾಧು ಕೋಕಿಲ ಹಿನ್ನೆಲೆ ಸಂಗೀತ, ಕೆ ಎಂ ಪ್ರಕಾಶ್ ಸಂಕಲನ ಹಾಗೂ ರವಿವರ್ಮ, ವಿನೋದ್ ಥ್ರಿಲ್ಲರ್, ಮಂಜು ಸಾಹಸ ನಿರ್ದೇಶನ ಹಾಗೂ ಮುರಳಿ ಅವರ ನೃತ್ಯ ನಿರ್ದೇಶನ ಈ ಚಿತ್ರಕ್ಕಿದೆ. ಇನ್ನು ಚಿತ್ರಕ್ಕೆ ಯೋಗರಾಜ್ ಭಟ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಹಾಗೂ ಕವಿರಾಜ್ ಚಿತ್ರದ ಹಾಡುಗಳನ್ನು ಬರೆದಿದ್ದಾರೆ. ಚಿರಂಜೀವಿ ಸರ್ಜಾ, ಅಮೃತ ಅಯ್ಯಂಗಾರ್, ಕಿಶೋರ್, ತಾರಾ, ಅವಿನಾಶ್, ಕುರಿ ಪ್ರತಾಪ್, ಶಿವರಾಜ್ ಕೆ ಆರ್ ಪೇಟೆ, ನಯನ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.